ಸಿಂಡ್ರಲಾ ಎಲ್ಲರೂ ಗುಂಪು ಕಟ್ಕೊಂಡು ಈ ಪಾರ್ವತಿನ ಅಟ್ಟಕ್ಕೇರ್ಸೋದಕ್ಕೆ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಮಗಳ ಕೈ ದೇವನ ಕೈ ಸಾಕ್ಷಿ ಅನ್ನಂಗೆ ಈ ನನ್ನ ಗಂಡ ಮೋಹನ್ ಬೇರೆ ಅಲ್ಲಿ ಕುತ್ಕೊಂಡಿದ್ದಾರೆ. ಅಯ್ಯಾ ಇವಳಿಗೇನಾಯ್ತು? ಏ ದಾಮ ಏನಾಯ್ತೆ? ಏ ದಾಮ ಏನಾಯ್ತು ನಿನ್ ಕಾಲ್ಗೆ? ನನ್ಗೇನೂ ಆಗಿಲ್ಲ, ನಿನ್ ಜೊತೆ ಮಾತಾಡ್ಬೇಕು ಬಂದ್ರಿ. ಏ ದಾಮು, ಏ ದಾಮು, ಪೊಲೀಸ್ನವ್ರು ಕೂಡ ಇಷ್ಟು ರಫ್ ಅಂಡ್ ಟಫ್ ಆಗಿ ಕೈ ಹಿಡ್ಕೊಂಡು ಹೇಳ್ಕೊಂಡು ಬರಲ್ಲ, ಕೈ ಬಿಡ. ಏನ್ರಿ ಏನ್ರಿ ಆಗಿದೆ ನಿಮ್ ಬುದ್ಧಿಗೆ? ನನ್ ಬುದ್ಧಿಗೆ ಏನೂ ಆಗಿಲ್ಲ, ನಿನ್ ಬುದ್ಧಿಗೆ ಲದ್ದಿ ತುಂಬಿರೋದು. ಅಲ್ಲ ರೀ, ನೀವೇ ನನ್ ಗಂಡನ ನನ್ ಶತ್ರುನ? ಎರಡನೇದೆ. ಏನಂದ್ರಿ ನಮ್ಮ ವಿಷಯ ಏನು ಅಂತ ಹೇಳು ರೀ. ಆ ಮನೆ ಕೆಲಸದವಳ ಪಾರ್ವತಿ ಈ ಮನೆ ಸೊಸೆ ಆಗ್ಬಾರ್ದು ಅಂತ ನಾನು ಹಗಲು ರಾತ್ರಿ ನಿದ್ದೆ ಬಿಟ್ಟು ಹೊಟ್ಟೆ ಊಟನೂ ಮಾಡ್ದೆ ನಾನು ಕಷ್ಟ ಪಡ್ತಾ ಇದ್ದೀನಿ. ನೀವು ಅವಳಿಗೆ ಯಾವ ಟಾಸ್ಕ್ ಕೊಡೋದು ಅಂತ ಗುಂಪು ಕಾರಿಕೆ ಮಾಡ್ತೀರೇನ್ರಿ? ನಾನು ಇಷ್ಟು ದಿನ ನಿನ್ನ 18 ಕ್ಯಾರೆಟ್ ಇರೋ ಗೋಲ್ಡ್ ಮಿಕ್ಸು ಅನ್ಕೊಂಡಿದ್ದೆ, ಆದ್ರೆ ಇವತ್ತೇ ಗೊತ್ತಾಗಿದ್ ನೋಡು, ನೀನು ಚಿನ್ನ ಅಲ್ಲ ತಗಡು ಅಂತ. ಏನಂದ್ರಿ? ಗುಂಪುಗಾರಿಕೆ ಮಾಡ್ತಾರದು ನಾನಲ್ಲ ನೀನು ಅಲ್ವೇ ದಾಮು. ಅಲ್ಲಿರೋದು ಒಗ್ಗಟ್ಟು, ಅದನ್ನ ಹೊಡಿಬೇಕು ಅಂತ ಇರೋದು ಕೂಡ ನೀನೇ. ಈ ತರದ ಕಚಡ ಬುದ್ಧಿ ಇರೋದು ನಿನ್ನ ಮನ್ಸಲ್ಲೇ ಹೊರತು ನನ್ನ ಮನ್ಸಲ್ಲಿ ಅಲ್ಲ. ನೋಡು ದಾಮು, ಈಗ ಅಣ್ಣ ಮನೆಯಲ್ಲಿಲ್ಲ, ಈಗ ಅವ್ರ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ಜವಾಬ್ದಾರಿಯಿಂದ ಈ ಕೆಲಸನೆಲ್ಲ ಮಾಡ್ಬೇಕಾಗಿದೆ. ಪಾರ್ವತಿನ ಅತ್ತಿಗೆ ಸೊಸೆ ಅಂತ ಒಪ್ಕೊಂಡ್ರೆ ನಿನಗೇನು ಪ್ರಾಬ್ಲಮ್? ಒಂದು ಮಾತು ಹೇಳ್ತೀನಿ ಅರ್ಥ ಮಾಡ್ಕೋ, ನಾವೆಲ್ಲ ದೇವ್ರಿಗೂ ಹರಕೆ ಹೊತ್ಕೊಂಡಿದ್ರು ಇಂಥ ಸೊಸೆ ನಮಗ್ ಸಿಗ್ತಾ ಇರ್ಲಿಲ್ಲ. ಅದೇನ್ ಮೋಡಿ ಮಾಡಿದಳು ಆ ಮಾಯಾಂಗನೆ, ಮನೇಲಿ ಇರೋರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಿರಲ್ರಿ. ನೋಡು ತಾಮು, ಅವ್ಳು ಯಾರಿಗೂ ಯಾವ ಮೋಡಿನೂ ಮಾಡಿಲ್ಲ, ಅದ್ರ ಅವಶ್ಯಕತೆ ಅವ್ಳಿಗಿಲ್ಲ. ಅಲ್ಲೇ ಅವಳು ಕಂಡ್ರೆ ಯಾಕೆ ನೀನು ಅಷ್ಟೊಂದು ಹೊಟ್ಟೆ ಹೊರ್ಕೋತೀಯ, ದ್ವೇಷ ಕಾಡ್ತೀಯ ಅಂತ ತಪ್ಪು ಏನ್ ಮಾಡಿದಾಳೆ ಅಂತ ಅವಳು? ನೋಡು, ಪಾರ್ವತಿ ವಿಷಯದಲ್ಲಿ ಏನ್ ಮಾಡ್ಬೇಕು ಹೇಗ್ ನಡ್ಕೋಬೇಕು ಅಂತ ನನ್ಗೆ ಅನ್ಸುತ್ತೋ ಹಾಗೆ ನಾನ್ ಮಾಡೋದು. ನೀನು ತಿಪ್ಪುಲ್ಲಾಗ ಹಾಕಿದ್ರು ಏನು ಮಾಡ್ಕೊಳಕ್ಕಾಗಲ್ಲ, ಆಯ್ತಾ? ಸಾಧ್ಯ ಆದ್ರೆ ಎಲ್ಲ ಕಡೆ ಫಿಟ್ಟಿಂಗ್ ಇಟ್ಕೊಂಡು ಒಂಟಿ ಪಿಶಾಚಿ ತರ ಓಡಾಡೋದನ್ ಬಿಟ್ಟು ಬಂದು ನಮ್ ಜೊತೆ ಸೇರ್ಕೋ, ಒಳ್ಳೇದಾಗತ್ತೆ. ಈ ಕೈ ಯಾವತ್ತಿದ್ರು ಆಕಾಶನ ನೋಡುತ್ತೆ ಹೊರತು ಕೆಸರಿಗೆಲ್ಲ ಕೈ ಹಾಕಲ್ಲ, ಗೊತ್ತಾಯ್ತಾ? ಲೇದಡ್ಡಿ, ಕೈ ಕೆಸರಾದ್ರೆ ಕಣೆ ಬಾಯಿ ಮೊಸರು. ನೋಡು, ನಿನ್ ತರ ಮೆರೆದವರೆಲ್ಲ ದಿಕ್ಕು ದೆಸೆ ಇಲ್ದೆ ಹೋಗ್ಬಿಟ್ಟಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಂಡು ಬದುಕೋದನ್ನ ಕಲಿ. ಹಾ, ಏನ್ ಚಿಕ್ಕಪ್ಪ, ಸರಿಯಾಗಿ ಮಂಗಳಾರತಿ ಆಯ್ತಾ? ಇಲ್ಲಪ್ಪ, ನಾನೇ ಇವತ್ತೊಳಗೆ ಮಹಾ ಮಂಗಳಾರತಿ ಮಾಡ್ದೆ. ಓ ರೀಲಿ? ಅಚ್ಚರಿ, ಚಿಕ್ಕಮ್ಮ ಏನಕ್ಕೆ ಕರ್ಕೊಂಡು ಹೋಗಿದ್ದೀನ? ಇನ್ನೇನ್ ಇರುತ್ತೆ ಅವಳದು, ಬರೀ ಕೊಂಕ್ ಬುದ್ಧಿ ತಾನೆ. ಅವಳ ವಿಷಯ ಬಿಡಿ, ಈಗ ಯಾರ್ಯಾರು ಏನೇನ್ ಯೋಚನೆ ಮಾಡಿದ್ರೆ ಅಂತ ಹೇಳಿ. ನನ್ಗೊಂದು ಯೋಚನೆ ಬಂತು. ವೆರಿ ಗುಡ್, ಏನಮ್ಮ? ಒಂದ್ ನಿಮಿಷ ಬಂದೇ ಇರಿ. ಯಜಮಾನ್ರೆ, ಒಂದ್ ಸ್ವಲ್ಪ ಜರ್ಕೊಡಿ. ಬಾ ಸಾವಿತ್ರಕ್ಕ, ಕೂತ್ಕೋ. ಅಯ್ಯೋ ಪರವಾಗಿಲ್ಲ, ಬಾ ಸಾವಿತ್ರಕ್ಕ. ಸಾವಿತ್ರಮ್ಮ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ದೆ ಹೋದ್ರೆ ಪಾರ್ವತಿ ನಿಂತ್ಕೊಂಡೇ ಇರ್ತಾಳೆ. ಹೇಗಿದ್ರು ನಮ್ ಗ್ಯಾಂಗ್ ನೀವ್ ಹೆಲ್ಪ್ ಮಾಡಕ್ ಬಂದಿರೋರಲ್ವಾ? ಕೂತ್ಕೊಳ್ಳಿ ಸಾವಿತ್ರಮ್ಮ, ಕೂತ್ಕೋ. ಅಖಿಲಮ್ಮ ಈ ಮನೆಗೆ ಸೊಸೆಯಾಗಿ ಬರೋಕ್ಕಿಂತ ಮುಂಚೆಯಿಂದ ಸಾವಿತ್ರಕ್ಕ ಈ ಮನೇಲಿ ಕೆಲಸ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸಾವಿತ್ರಕ್ಕಂಗೆ ಅಮ್ಮನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಕರ್ಕೊಂಡ್ ಬಂದೆ. ಕರೆಕ್ಟ್, ಈ ಐಡಿಯಾ ನಮ್ಗೆ ಯಾರಿಗೂ ಹೊಳಿನೇ ಇಲ್ವಲ್ಲಮ್ಮ. ಹೇಳ್ ಸಾವಿತ್ರಕ್ಕ, ಅಮ್ಮ ಈ ಮನೆಗೆ ಸೊಸೆಯಾಗಿ ಬಂದಾಗ ಅವ್ರತ್ತೆ ಅವ್ರಿಗೆ ಏನ್ ಜವಾಬ್ದಾರಿ ಕೊಟ್ಟಿದ್ರು? ಅಮ್ಮ ಅವ್ರು ಈ ಮನೆಗೆ ಮದ್ವೆಯಾಗಿ ಬಂದಾಗ ಅವ್ರತ್ತೆ ಇಡೀ ಮನೆ ಖರ್ಚನ್ನ ನಿಭಾಯಿಸ್ಕೊಂಡು ಹೋಗೋ ಜವಾಬ್ದಾರಿ ವಹಿಸಿದ್ರು. ಅಖಿಲಮ್ಮ ಕೂಡ ಅದನ್ನಷ್ಟೇ ಅಚ್ಚುಕಟ್ಟಾಗಿ ತೂಗಿಸ್ಕೊಂಡು ಹೋದ್ರು. ಖರ್ಚೆಲ್ಲ ತೂಕ್ಸಿ
ಅವ್ರ ಅತ್ತೆ ಕೊಟ್ಟ ದುಡ್ಡಲ್ಲಿ ಉಳಿಸಿ ಆ ಉಳಿದಿದ್ದ ದುಡ್ಡನ್ನ ಅವ್ರ ಅತ್ತೆ ಕೈಲಿ ತಗೊಂಡೋಗಿ ಕೊಟ್ರು. ಆಗ ಎಲ್ಲರೂ ಅಖಿಲಮ್ಮನ ತುಂಬಾ ಮೆಚ್ಚಿಕೊಂಡ್ರು. ಚಪ್ಪಾಳೆ ಸೂಪರ್ ನಮ್ಮ ಮಾಮ್ ಸಿಕ್ತಲ್ಲ ಟಾಸ್ಕ್. ಹಾಗಾದ್ರೆ ಅಮ್ಮ ಏನೇನ್ ಕೆಲಸ ಮಾಡಿದ್ರು ಅದ್ರ ನಾವು ಪಾರೋತ್ರ ಮಾಡ್ಸೋಣ. ಎಲ್ಲರಿಗೂ ಓಕೆ ಅಲ್ವಾ? ಏ ನನಗ್ ಡಬಲ್ ಓಕೆ. ನಮ್ಗೂ ಓಕೆ. ಏನಮ್ಮ ಪಾರ್ವತಿ ನಿನಗ ಓಕೆನಾ? ಸರಿ ಹಾಗಾದ್ರೆ ಈಗ ಎಲ್ರು ಅತ್ತಿಗೆ ಹತ್ರ ಹೋಗಿ ಪಾರ್ವತಿ ಹತ್ರ ಈ ಟಾಸ್ಕ್ ಮಾಡಿಸ್ತೀವಿ ಅಂತ ಹೇಳೋಣ. ಅತ್ತಿಗೆ ಒಪ್ಪಿದ್ರೆ ಮುಂದುವರಿಯೋಣ, ಇಲ್ಲ ಅಂದ್ರೆ ಬೇರೆ ಟಾಸ್ಕ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ರಾಯ್ತು. ಡನ್. ಸರಿ ಹಾಗಾದ್ರೆ ಬನ್ನಿ ಹೋಗೋಣ. ಅಲ್ಲ ಅಮ್ಮೋರ್ ಮುಂದೆ ನಾನು ಬರ್ಬೇಕಾ? ಬರ್ಲೇಬೇಕು ಸಾವಿತ್ರಮ್ಮ. ಅರ್ಜುನ್ಗೆ ಕೃಷ್ಣ ಹೇಗ್ ಸಾರ್ತೀನೋ ಹಾಗೆ ನಮ್ಮ ಅತ್ತಿಗೆಗೆ ನೀವು ಸಾರ್ತಿ. ಯಸ್ ಹೌದು, ಬನ್ನಿ ಬನ್ನಿ ಬನ್ನಿ. This is the right time to invest in the shares. ಹೌದು, ಮಾರ್ಕೆಟ್ ಬಿದ್ದೋಗಿರುವಾಗಲೇ ನೀವು ಅದನ್ನ ಇನ್ವೆಸ್ಟ್ ಮಾಡಬೇಕಲ್ವಾ? ಅವಾಗಲೇ ನೀವು ಹೆಚ್ಚಿನ ಲಾಭ ನೋಡೋದಕ್ಕೆ ಸಾಧ್ಯ. ಐ ಡೋಂಟ್ ನೋ, ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಓಕೆ, ಐ ವಿಲ್ ಕಾಲ್ ಯು ಲೇಟರ್. ಏನ್ ಮೋಹನ್, ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತ? ಅತ್ಗೆ ಇದು ಒಂಥರ ಇಂಪಾರ್ಟೆಂಟ್ ವಿಷಯನೆ. ಏನು? ಅದೇ ಅತ್ಗೆ, ಪಾರ್ವತಿ ಏನ್ ಟಾಸ್ಕ್ ಮಾಡ್ತಾಳೆ ಅಂತ ಡಿಸೈಡ್ ಮಾಡಿದೀವಿ. ಈಗ ಆಗ್ತಿರೋ ಖರ್ಚಿಗಿಂತ ಕಡಿಮೆ ಖರ್ಚಲ್ಲಿ ಮನೆ ನಿಭಾಯಿಸಿ ತೋರಿಸ್ತಾಳೆ. ನೀವು ಓಕೆ ಅಂದ್ರೆ ಇದನ್ನೇ ಮೊದಲನೇ ಟಾಸ್ಕ್ ಆಗಿ ಶುರು ಮಾಡ್ತಾಳೆ. ಏನು ಮಾತಾಡ್ತಾ ಹೋಗ್ಬಿಟ್ರಲ್ಲ ಅಮ್ಮ. ಈ ಮನೆಗೆ ಸೊಸೆಯಾಗಿ ಬಂದಾಗ ಮಾಡಿದ ಮೊದಲನೇ ಕೆಲ್ಸನೆ ಕಮ್ಮಿ ಖರ್ಚಲ್ಲಿ ಮನೆ ನಿಭಾಯಿಸೋದು. ಈಗ ನಾನು ಅದನ್ನೇ ಮಾಡ್ತಿರೋದು ಅಮ್ಮಂಗೆ ಇಷ್ಟ ಇಲ್ಲ ಅನ್ಸತ್ತೆ. ಇಲ್ಲ ಪಾರ್ವತಿಯವರೇ, ಇದೇ ವಿಷಯ ಆಗಿದ್ರೆ ಅತ್ತೆ ಬಾಯ್ಬಿಟ್ಟು ಹೇಳಿರ್ತಿದ್ರು, ಹೀಗ್ ಸೈಲೆಂಟ್ ಆಗಿ ಹೋಗ್ತಿರ್ಲಿಲ್ಲ. ಹಾಗಾದ್ರೆ ಅತ್ತಿಗೆ ಯಾಕೆ ಹೋದ್ರು ಅಂತ ಅದೇ ಗೊತ್ತಾಗ್ತಿಲ್ಲ ಚಿಕ್ಕಪ್ಪ. ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ ಪ್ರೀತು. ಏನ್ ಮಾಡ್ತಿರೋ ಮಾಡಿ ಅಂತ ಹೇಳಿದವ್ರೆ ಇವಾಗ ಬೇಡ ಅನ್ನೋ ತರ ರಿಯಾಕ್ಟ್ ಮಾಡಿದ್ರೆ ನಾವಾದ್ರೂ ಏನ್ ಮಾಡಕ್ಕಾಗತ್ತೆ? ಬನ್ನಿ ಹೋಗೋಣ. ನಿಂತ್ಕೊಳ್ಳಿ. ತಗೋ ತಗೋ. ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ, ಅರಸನ ಕೋಟೆಯ 1 ವಾರದ ಖರ್ಚು. ತಿಂಗಳು ಕೊನೆ ಆಗಿರೋದ್ರಿಂದ ಲೈಟ್ ಬಿಲ್, ವಾಟರ್ ಬಿಲ್, ಕೇಬಲ್ ರೀಚಾರ್ಜ್, ಎಲ್ಲರ ಮೊಬೈಲ್ ರೀಚಾರ್ಜ್, ಗ್ರೋಸರಿ, ಪ್ರತಿ ಒಂದೂ ಇದರಲ್ಲೇ ಬರಬೇಕು. ಹಾಗೆ ಕೆಲವರ ಪಾಕೆಟ್ ಮನಿ ಕೂಡ ಇದರಲ್ಲೇ ಕವರ್ ಆಗಬೇಕು. ಇಷ್ಟರಲ್ಲಿ ಅದೇನ್ ಉಳಿತಾಯ ಮಾಡ್ತಾಳೋ ಮಾಡ್ ತೋರಿಸ್ಲಿ. ಅಕ್ಕ, ಈ ಟಾಸ್ಕ್ ಮುಗಿಯೋವರೆಗೂ ನನ್ ಗಂಡ ಮೋಹನ್ದು, ಆದಿದು, ಪ್ರೀತುದು ಎಲ್ರದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಇಸ್ಕೊಂಡ್ ಇಟ್ಕೊಂಡ್ಬಿಡೋಣ ಅಕ್ಕ. ಯಾಕೆ? ಅಯ್ಯೋ, ಯಾಕೆ ಅಂತ ಕೇಳ್ತಿದ್ದೀರಲ್ಲಕ್ಕ, ಯಾರಾದ್ರೂ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡ್ ಬಂದು ಪಾರ್ವತಿ ಇಷ್ಟೊಂದು ದುಡ್ಡು ಉಳಿಸಿದಾಳೆ ಅಂತ ತೋರಿಸ್ಬಿಟ್ರೆ?
ಇರ್ಲೇ ದಡ್ಡಿ. ಹತ್ತಿಗೆ ಕೊಟ್ಟಿದ್ದ 5 ಲಕ್ಷದಲ್ಲಿ ಯಾವ್ಯಾವ್ದಕ್ಕೆ ಎಷ್ಟು ಖರ್ಚು ಮಾಡಿದಾಳೆ, ಯಾವ್ಯಾವ್ದಲ್ಲಿ ಎಷ್ಟು ಉಳಿಸಿದಾಳೆ ಅಂತ ಪುನೆ ಲೆಕ್ಕ ಕೊಡಲ್ವೇನೆ? ಅತ್ತಿಗೆ, ಅವಳ ಮಾತು ನೀವು ಗಂಭೀರವಾಗಿ ತಗೋಬೇಡಿ. ಒಂದು ವಾರ ಟೈಮ್ ಅಷ್ಟೇ, ಟಾಸ್ಕ್ ಇವತ್ತಿಂದನೇ ಶುರುವಾಗುತ್ತೆ. ನ್ಯೂಸ್ ಪೇಪರು, ತರಕಾರಿ, ಹಾಲು, ಮೊಸರಿಂದ ಹಿಡಿದು ವಾಟರ್ ಬಿಲ್ಲು, ಎಲೆಕ್ಟ್ರಿಕ್ ಬಿಲ್ಲು, ರೇಷನ್ ಬಿಲ್ಲು, ಆಮೇಲೆ ಎಲ್ಲ ಐಟಮ್ಸು, ಪೆಟ್ರೋಲ್ ಎಕ್ಸ್ಪೆನ್ಸಸ್ಸು, ಆಮೇಲೆ ಮಾಮ್ ಕೊಡ್ತಿದ್ದು ಎಲ್ಲರಿಗೂ ಪಾಕೆಟ್ ಮನಿ ಎಲ್ಲನೂ ಬರ್ತಿದ್ದೀನಿ. ಯಾಕೋ ಲಿಸ್ಟ್ ಜಾಸ್ತಿ ಆಯ್ತಲ್ಲ, ಐ ಮೀನ್ ಎಕ್ಸ್ಪೆನ್ಸಸ್ ಜಾಸ್ತಿ ಬರ್ತಿದೆ ಬ್ರೋ. ಆ್ಯಕ್ಚುಲಿ ಅಡುಗೆ ಮನೆ ಖರ್ಚು 1 ತಿಂಗಳಿಗೆ 2,88,000, ಅಲ್ಲಿಗೆ 1 ವಾರಕ್ಕೆ ಅಡುಗೆ ಮನೆ ಖರ್ಚು 70,000. ಏನು, 1 ವಾರಕ್ಕೆ 70,000 ರೂಪಾಯಿ ಆಗುತ್ತಾ? ನಮ್ಮಂತವ್ರ ಮನೇಲೆಲ್ಲ 5,000-6,000 ರೂಪಾಯಿ ಇದ್ರೆ ಸಾಕು, ತಿಂಗಳೆಲ್ಲ ನಿಭಾಯಿಸ್ತೀವಿ. ಅದಕ್ಕೆ ಇದು ಅರಸನಕೋಟೆ, ಇಲ್ಲಿ ಏನಿಲ್ಲ ಅಂದ್ರೆ ದಿನಕ್ಕೆ 20-30 ಜನ ತಿಂಡಿ ಊಟ ಮಾಡ್ತಾರೆ. ಅಯ್ಯೋ ಹೌದಲ್ವಾ, ನಾನೆಂತ ದಡ್ಡಿ. ಅಮ್ಮ ಮನೆಯವ್ರಿಗೊಂಥರ ಊಟ, ಕೆಲ್ಸದವ್ರಿಗೊಂಥರ ಊಟ ಅಂತ ಯಾವತ್ತೂ ಭೇದ ಭಾವ ಮಾಡೇ ಇಲ್ಲ, ಎಲ್ಲರನ್ನೂ ಒಂದೇ ತರ ನೋಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಖರ್ಚು. ಅಮ್ಮ ಹೇಗ್ ನಡ್ಸ್ಕೊಂಡು ಹೋಗ್ತಿದ್ರೋ ನಾವು ಅದೇ ಪದ್ಧತಿನೇ ನಡ್ಸ್ಕೊಂಡು ಹೋಗೋಣ. ಓಕೆ ಡನ್. ಇನ್ 4-5 ದಿನದಲ್ಲೇ ಕರೆಂಟ್ ಬಿಲ್ ಬರುತ್ತೆ, ಏನಿಲ್ಲ ಅಂತಂದ್ರು 15,000. ಅಷ್ಟೊಂದಾಗುತ್ತಾ ಪ್ರೀತು? ಹಾ ಚಕಪ್ಪ. ಪ್ರೀತು ನೀನ್ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ಯಾ? ಅಲ್ಲ, ಅಮ್ಮ ನಮ್ಗೆ 1 ವಾರ ಕೊಡ್ತಾ ಇರೋದೇ 5 ಲಕ್ಷ, ನೀನ್ ನೋಡಿದ್ರೆ 5,00,000-10,000 ಬರ್ತಾ ಇದೆ ಅಂತ ಹೇಳ್ತಾ ಇದೆಯಲ್ಲ. ಇಲ್ಲಿ ಕೊಡ್ಲಿ, ನಾವು ಸಹ ಕ್ರಾಸ್ ಚೆಕ್ ಮಾಡ್ತೀನಿ. ತಗೋಬ್ರೋ. ಎಷ್ಟು ಬಂತು ಬ್ರೋ? ಪ್ರೀತು ನನಗೂ ಸೇಮ್ ಅಮೌಂಟೇ ಬರ್ತಾ ಇದೆ. ಏನ್ ಮಾಡೋದೀಗ? ಸರಿ, ಇನ್ನೇನ್ ಮಾಡೋದಕ್ಕಾಗುತ್ತೆ? ಎಲ್ಲೆಲ್ಲಿ ಏನೇನ್ ಉಳಿಸ್ಬೋದು ಅಂತ ಯೋಚನೆ ಮಾಡೋಣ. ಹಾಗಾದ್ರೆ ಎಲ್ಲರೂ ಕಣ್ಮುಚ್ಕೊಳ್ಳಿ. ಏಕೆ? ಅದಕ್ಕೆ ಹೇಳಿದ್ರಲ್ಲ ಯೋಚನೆ ಮಾಡ್ಬೇಕು ಅಂತ. ಪ್ರೀತು, ಸಾರಿ ಸಾರಿ ಸರಿ, ಈಗ ಎಲ್ಲರೂ ಸೀರಿಯಸ್ ಯೋಚನೆ ಮಾಡೋಣ. ನಾವೆಲ್ಲರೂ ಇಲ್ಲಿ ಸೇರಿರೋ ಉದ್ದೇಶ ಏನು ಅಂತ ಗೊತ್ತ ತಾನೆ? ಹಾ ಗೊತ್ತು ಸಾವಿತ್ರಕ್ಕ. ಹೇಗಾದ್ರೂ ಮಾಡಿ ಈ ಟಾಸ್ಕ್ ಅಲ್ಲಿ ಪಾರ್ವತಿನ ಗೆಲ್ಲಿಸಲೇಬೇಕು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಣ. ಏನಂತೀರಾ ನೀವೆಲ್ಲ? ಹೌದು, ನಮ್ ಪಾರ್ವತಿ ಗೆಲ್ಲಲೇಬೇಕು, ಅದಕ್ಕೋಸ್ಕರ ರಾತ್ರಿ ನಾನು ಇಲ್ಲಿ ಊಟ ಮಾಡಲ್ಲ, ಮನೆಗೆ ಹೋಗಿ ಊಟ ಮಾಡ್ತೀನಿ. ಕೇಳಿದ್ರೆ ವ್ರತ ಮಾಡ್ತಾ ಇದೀನಿ ಅಂತ ಹೇಳ್ತೀನಿ. ನಾನು ಅಷ್ಟೇ, ನಮ್ ಪಾರ್ವತಿಗೋಸ್ಕರ ಅರಸನಕೋಟೆಯಲ್ಲಿ 1 ವಾರ ಏನು ತಿನ್ನಲ್ಲ, ಯಾಕೆಂದ್ರೆ ನಮ್ ಪಾರ್ವತಿ ಪರೀಕ್ಷೆಯಲ್ಲಿ ಗೆಲ್ಬೇಕು, ಒಳ್ಳೆ ಹೆಸರು ತಗೋಬೇಕು. ಇದೊಂದ್ ವಿಷಯದಲ್ಲಿ ಮಾತ್ರ ಎಲ್ಲರೂ ನನ್ ಕ್ಷಮಿಸ್ಬಿಡಿ. ಯಾಕ್ ಚನ್ನಪ್ಪಣ್ಣ, ನನ್ನೂ ಸೇರಿಸಿ ನಾವೆಲ್ಲರೂ 1 ವಾರ ಉಪವಾಸ ಇರ್ತೀವಿ ಅಂತ ನಿರ್ಧಾರ ಮಾಡಿದೀವಿ, ನಿನ್ನಿಗ್ ಮಾತ್ರ ಯಾಕಾಗಲ್ಲ? ಶುಗರ್ ಇದೆಯಲ್ಲ ಸಾವಿತ್ರಕ್ಕ, ಉಪವಾಸ ಇರೋದು ಕಷ್ಟ ಆಗತ್ತೆ. ಹಂಗಂತ 3 ಹೊತ್ತು ಏನ್ ಹೊಟ್ಟೆ ತುಂಬಾ ತಿನ್ನಲ್ಲ, ಟೀ ಕಾಫಿ ಬಿಸ್ಕೆಟ್ ಅಲ್ಲಿ ಸಂಜೆವರೆಗೂ ತಳ್ತೀನಿ, ಆದ್ರೆ ರಾತ್ರಿ ಮಾತ್ರ ಹೊಟ್ಟೆ ತುಂಬಾ ಊಟ ಬೇಕು. ನೀವೆಲ್ಲ ಒಪ್ಪದಾದ್ರೆ, ನೀನ್ ಹೊಟ್ಟೆ ಹಸ್ಕೊಂಡಿದ್ರೆ ನಾವೆಲ್ಲರೂ ಊಟ ಮಾಡಕ್ ಹೇಗ್ ಮನ್ಸು ಬರುತ್ತೆ ಹೇಳು? ಈ ಪರೀಕ್ಷೆಯಲ್ಲಿ ನಾವೆಲ್ಲರೂ 3 ಹೊತ್ತು ಉಪವಾಸ ಇರ್ತೀವಿ, ನೀನ್ ಮಾತ್ರ 3 ಹೊತ್ತು ಹೊಟ್ಟೆ ತುಂಬಾ ತಿನ್ನು. ಹೌದು ಚನ್ನಪ್ಪಣ್ಣ, ಶುಗರ್ ಇದ್ದು ಉಪವಾಸ ಇರೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ.
ಹೌದು ಚನ್ನಪ್ಪಣ್ಣ, ನೀನು ಉಪವಾಸ ಇರಬೇಡ. ಚನ್ನಪ್ಪಣ್ಣ ನನಗೂ ಅಷ್ಟೇ, ನೀವು ಉಪವಾಸ ಇರೋದು ಮನಸ್ಸಿಗೆ ಒಪ್ತಾ ಇಲ್ಲ ಚನ್ನಪ್ಪಣ. ಪರವಾಗಿಲ್ಲ, ನೀವೇನಾದ್ರು ತಗೊಳ್ಳಿ, ಯಾಕೆಂದ್ರೆ ನೀವು ಶುಗರ್ ಪೇಷಂಟ್ ಅಲ್ವಾ. ನನ್ನ ಹೊರ ಹುಡ್ತವ್ರು ಇದ್ದಿದ್ರು ಕೂಡ ನನ್ನ ಬಗ್ಗೆ ಎಷ್ಟೊಂದು ಕಾಳಜಿ ತೋರಿಸ್ತಾ ಇದ್ರೋ ಗೊತ್ತಿಲ್ಲ. ಆದ್ರೆ ನೀವುಗಳು ತೋರಿಸ್ತಾ ಇರೋ ಕಾಳಜಿ ನೋಡಿದ್ರೆ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಇಲ್ಲ ಚನ್ನಪ್ಪಣ್ಣ, ಅರಸನ್ ಕೋಟೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿದೀವಿ. ಮನೆಯವ್ರ ತರ ನೋಡ್ಕೊಳ್ಳೋ ಅವರು. ಪಾರ್ವತಿ ವಿಷಯದಲ್ಲಿ ಮನ್ಸು ಸ್ವಲ್ಪ ವಿಚಲಿತ ಆಗಿದೆ ಅಷ್ಟೇ, ಸಮಯ ಕೂಡ ಬಂದಾಗ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ನಾವು ಪಾರ್ವಗೋಸ್ಕರ ಈ ತರ ಕೆಲವೊಂದು ತ್ಯಾಗಗಳನ್ನ ಮಾಡಲೇಬೇಕಾಗುತ್ತೆ. ಸಾವಿತ್ರಕ್ಕ, ಬರೀ ಉಪವಾಸ ಇರೋದಷ್ಟೇ ಅಲ್ಲ, ಈ ವಾರ ನಾನು ಹಗಲು ರಾತ್ರಿ ಡಬಲ್ ಡ್ಯೂಟಿ ಮಾಡಿ ಜೊತೆಗೆ ನಾನು ಒಬ್ಬನ ಸಂಬಳ ಮಾತ್ರ ಇಸ್ಕೊಂತೀನಿ. ಹಾಗೆ ಈ ವಾರ ಮನೆ ಕ್ಲೀನ್ ಮಾಡಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡೋದು ಬೇಡ, ಬಟ್ಟೆಲಿ ಪರ್ಕೆಯಲ್ಲಿ ಕ್ಲೀನ್ ಮಾಡಕ್ ಹೇಳ್ತೀನಿ. ಹಾಗೆ ನಾನು ಪೋಸ್ಟ್ ಪೇಡ್ ಫೋನ್ ಕನೆಕ್ಷನ್ ನ ಇವತ್ತೇ ಪ್ರಿಪೇಡ್ ಮಾಡಿಸ್ತೀನಿ. ನಿಮ್ಮೆಲ್ಲರ ತ್ಯಾಗದಿಂದ ಪಾರ್ವತಿ ಪರೀಕ್ಷೆಯಲ್ಲಿ ಗೆಲ್ಲಲೇಬೇಕು, ಆಗ್ಲೇ ನನ್ನ ಮನ್ಸಿಗೆ ಸಮಾಧಾನ. ಸಾವಿತ್ರಕ್ಕ ನೋಡ್ತಾ ಇರಿ, ನಮ್ಮ ಪಾರು ಗೆದ್ದೆ ಗೆಲ್ತಾಳೆ. ಹಾ, ನೀವೆಲ್ಲರೂ ಒಪ್ಪೋದಾದ್ರೆ ಈ ವಾರದಲ್ಲಿ ನಾವು 5,000-6,000 ಉಳಿಸಬಹುದು. ಹೌದೇನವ, ಅದು ಹೇಗೆ? ಈಗ ಉದಾಹರಣೆಗೆ ಮನೇಲಿರೋ ಕಾರ್ಗಳಿಗೆಲ್ಲ ಒಂದೇ ಜಾಗದಲ್ಲಲ್ವಾ ಪೆಟ್ರೋಲ್ ಹಾಕ್ಸೋದು? ಹೌದು. ಅಲ್ಲಿ ಪೆಟ್ರೋಲ್ಗೆ 9 ರೂಪಾಯಿ ಜಾಸ್ತಿ ಇರುತ್ತಲ್ವಾ? ಮೈಲೇಜ್ ಜಾಸ್ತಿ ಬರುತ್ತೆ ಅಂತ. ಇಲ್ಲ, ನನಗೆ ಅಪ್ಪ ಹೇಳಿದ ನೆನಪು. ಯಾವ್ದೇ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸಿದ್ರು ಒಂದೇ ತರ ಮೈಲೇಜ್ ಬರುತ್ತೆ, ಸುಮ್ನೆ ಒಳ್ಳೆ ಪೆಟ್ರೋಲ್ ಹಾಗೆ ಹೀಗೆ ಅಂತ ಸುಳ್ಳು ಹೇಳ್ತಾರೆ ಅಂತ. ಅದಕ್ಕೆ ನಾವು ಮಾಮೂಲಿ ಬಂಕ್ ಅಲ್ಲೇ ಪೆಟ್ರೋಲ್ ಹಾಕ್ಸೋಣ, ಅವಾಗ ದುಡ್ಡು ಉಳಿಸ್ಬೋದಲ್ವಾ? ಇದು ಕರೆಕ್ಟ್, ಹಾಗೆ ಮಾಡೋಣ. ಈಗ ನನ್ನ ಮಾತು ಕೇಳೋದಾದ್ರೆ ಒಂದು ವಾರದಲ್ಲಿ ಏನಿಲ್ಲ ಅಂದ್ರೂ 30,000-40,000 ರೂಪಾಯಿ ಉಳಿಸ್ಬೋದು. ಓ ಮೈ ಗಾಡ್, ಜಲ ಸಿಂಡಲ ಕಾಂದ್ರು ನಿಂಗ ಮಿನಿಂಗ ಟಿಶ್ ಯಾವಾಗ ದಾಮಿನಿ ತರ ಆಡ್ಕೊಂಡು ರೇಗಿಸ್ತೀರಾ? ನಾನೇನು ಹೇಳಲ್ಲ, ಹೋಗಿ. ಸಾರಿ ಸಾರಿ ಚಿಕ್ಕಪ್ಪ, ಇವಾಗ ಡ್ಯಾಡ್ ಜಗದಲ್ಲಿ ನೀರ್ತಾನೆ ಇರೋದು, ಏನ್ ಮಾಡ್ಬೇಕಂತ ಹೇಳಿ ಪ್ಲೀಸ್ ಪ್ಲೀಸ್ ಚಿಕ್ಕಪ್ಪ ಪ್ಲೀಸ್. ಹಾಗಾದ್ರೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಸರಿ, ಅರಸಿನಕೋಟೆ ಕಾರ್ಗಳಿಗೆ ಒಂದು ವಾರದಲ್ಲಿ ಏನಿಲ್ಲ ಅಂದ್ರೂ 50,000 ರೂಪಾಯಿ ಪೆಟ್ರೋಲ್ ಬೇಕಾಗತ್ತೆ. ನಾವ್ ಈ ವಾರ ಕಾರನ್ನೇ ಯೂಸ್ ಮಾಡದೆ ಹೋದ್ರೆ? ಈ ವಿಷಯ ಮಾಮೂಲಿ ಗೊತ್ತಾದ್ರೆ ಅದು ಅತ್ತಿಗೆ ಓಡಾಡೋ ಕಾರಲ್ಲಿ ಪೆಟ್ರೋಲ್ ನ ಫುಲ್ ಟ್ಯಾಂಕ್ ಮಾಡಿಸಿ ನಾವೆಲ್ಲರೂ ಆಟೋ ಓಡಾಡೋಣ, ಏನಂತೀರಾ? ವಾವ್ ಚಿಕ್ಕಪ್ಪ, ರಿಯಲಿ ಜೀನಿಯಸ್. ಏನ ಉರಿಸ್ತಾ ಇದೆಯಾ ಇಲ್ಲ ಹೊಗಳ್ತಾ ಇದೆಯಾ? ಅಯ್ಯೋ ಇಲ್ಲ ಚಿಕ್ಕಪ್ಪ, ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಐಡಿಯಾ. ಹೌದು ಚಿಕ್ಕಪ್ಪ, ಹಾಗೆ ಮಾಡೋಣ. ಹೇಗೂ ನಾವಿಬ್ರು ಒಟ್ಟಿಗೆ ಆಫೀಸ್ ಹೋಗೋದಲ್ವಾ, ಒಂದೇ ಆಟೋದಲ್ಲಿ ಹೋದ್ರಾಯ್ತು. ಕೊಡು ಕೊಡು. ಹಾಗಾದ್ರೆ ಇದ್ರಲ್ಲಿ 40,000 ಮೈನಸ್ ಅಂತ ಮೆನ್ಷನ್ ಮಾಡ್ಲಾ? ಯಜಮಾನ್ರೆ, ನೀವು ಆಫೀಸಿಗೆ ಆಟೋಲ್ ಹೋಗದ? ಯಾಕಮ್ಮ, ನಾನು ಜೊತೆಲ್ ಹೋಗಲ್ವಾ? ಆಫೀಸಿಂದ ಸ್ವಲ್ಪ ದೂರದಲ್ಲಿ ಇಳ್ಕೊಂಡು ಆಮೇಲೆ ನಡ್ಕೊಂಡು ಹೋದ್ರೆ ಆಯ್ತು, ಯಾರಿಗೂ ಅನುಮಾನ ಬರಲ್ಲ. ತಲೆ ಕೆಡಿಸ್ಕೋಬೇಡ ಸಾವಿ, ಒಂದನ್ನ ಪಡ್ಕೊಬೇಕಾದ್ರೆ ಇನ್ನೊಂದನ್ನ ಕಳ್ಕೊಳ್ಳೇಬೇಕಲ್ವಾ? ಈಗ ಹೇಳ್ರಪ್ಪ, ಯಾರ್ಯಾರ ಕಡೆಯಿಂದ ಎಷ್ಟು ಉಳಿತಾಯ ಮಾಡ್ತೀರಾ ಅಂತ? ನನ್ನ ಕಡೆಯಿಂದ 20,000 ಮೈನಸ್. 20,000? ಹೇಗೆ? ನನ್ ಜೊತೆ ಪಾರ್ಟಿಗೆ ಹೋಗೋದು, ನಿನ್ ಜೊತೆ ಶಾಪಿಂಗ್ ಹೋಗೋದು, ಎಲ್ಲ ಬಂದ್. ಸೂಪರ್ ಕಡ. ಸರಿ, ಬೇಗ 20,000 ಮೈನಸ್ ಮಾಡು. ಈಗ ಹೇಳು, ನಿನ್ ಕಡೆಯಿಂದ ಎಷ್ಟು ಮೈನಸ್ ಮಾಡ್ತೀಯಾ? ನನ್ ಕಡೆಯಿಂದ 10,000 ಮೈನಸ್. ಹೇಗೆ? ಓ, ನನ್ ಬ್ಯೂಟಿ ಕ್ರೀಮ್ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಇವಾರ ಬಂದ್, ರೈಟ್? ಎಸ್. ಸೊ ನೆಕ್ಸ್ಟ್, ಆಮೇಲೆ ಡ್ರೈ ಫ್ರೂಟ್ಸ್ಗೆ ಒಂದು 10,000-12,000 ರೂಪಾಯಿ ಅಂತೂ ಆಗುತ್ತೆ. ಅತ್ತೆಗೆ ಮಾತ್ರ ಡ್ರೈ ಫ್ರೂಟ್ಸ್ ತರ್ಸೋಣ, ನಮ್ಗೆಲ್ಲ ಮನೇಲಿ ಎಷ್ಟಿದೆಯೋ ಅಷ್ಟೇ ಸಾಕು. ಅಲ್ಲಿಗೆ ಡ್ರೈ ಫ್ರೂಟ್ಸ್ದು ಏನಿಲ್ಲ ಅಂದ್ರು ಒಂದು 5,000 ಸಮಾರ. ಅಯ್ಯೋ ದೇವ್ರೆ, ಎಲ್ಲರೂ ಗುಂಪು ಕಟ್ಕೊಂಡು ಈ ಪಾರ್ವತಿ ಹಿಂದೆ ಸೈನ್ಯ ತರ ನಿಂತು ಬಿಟ್ಟಿದ್ದಾರೆ. ಈಗ ಹೋಗಿ ನಾನು ಸೇರ್ಕೊಳ್ಳಿಲ್ಲ ಅಂದ್ರೆ ಅಕಸ್ಮಾತ್ ಇವಳು ಏನಾದ್ರು ಟಾಸ್ಕ್ ಅಲ್ಲಿ ಗೆದ್ದು ಅಕ್ಕ ಇವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ? ಅಯ್ಯೋ ದೇವ್ರೆ, ಹಳೆ ಪಾತ್ರೆ ಹಳೆ ಕಬ್ಬಣ ತರ ಹೋಯ್ ಅನ್ನೋಂಗೆ ನನ್ನನ್ನ ಗುಜರಿ ಅಂಗಡಿಗೆ ಹಾಕ್ಬಿಡ್ತಾರೆ. ಬೇಡ, ಈಗ್ಲೇ ಹೋಗಿ ನಾನು ಈ ಗುಂಪಿಗೆ ಸೇರ್ಕೋತೀನಿ. ಆಮೇಲೆ ಅವಳು ವಿನ್ ಆದ್ರು ಸೋತ್ರು ಎರಡರಿಂದನೂ ನನಗೆ ಲಾಭ ಆಗ್ಬೇಕು. ಏನ್ರಿ ನನ್ ಗಂಡ ಮೋಹನ್, ಲೆಕ್ಕಾಚಾರ ಎಲ್ಲ ತುಂಬಾ ಜೋರ ನಡೀತಾ ಇದೆ. ಕಣೆದಮ್ಮ, ಒಲವೇ ಜೀವನ ಸಾಕ್ಷಾತ್ಕಾರದಿಂದ ಒಲವೇ ಜೀವನ ಲೆಕ್ಕಾಚಾರಕ್ಕೆ ಬಂದಿದೆ ಜೀವನ. ಬರ್ಲಿ ಬರ್ಲಿ ಬರ್ಲಿ, ತುಂಬಾ ಸಂತೋಷ. ಅದೇ ಖುಷಿಲಿ ನಿಂದೇನು ಮೈನಸ್ ಇಲ್ವಾ? ಇದೆಯಲ್ಲ, ನನ್ ಕಡೆಯಿಂದ 5,000 ಕಟ್ ಮಾಡ್ಕೊಳ್ಳಿ. ಅರೆ ದಾಮು,
ನೀನ ಇಂತ ಮಾತಾಡ್ತಿರೋದು? ನಿನಗೆ ಇಂತ ಒಳ್ಳೆ ಬುದ್ಧಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ವಲ್ಲೇ. ಥ್ಯಾಂಕ್ ಯು ಸೋ ಮಚ್. ಅರಚಿಕಮ್ಮ ಹೇಗೆ ಐತವ್ರ ಮ್ಯಾನೇಜ್ ಮಾಡ್ತೀರಾ? ದಾಮಿನಿ ಏನಿಲ್ಲ ಅಂದ್ರು ತಿಂಗಳಿಗೆ ಒಂದ್ 20,000 ಸೀರೆ ತಗೋತಾಳೆ. ಇದೊಂದ್ ವಾರ ತಗೊಳ್ಳಿಲ್ಲ ಅಂದ್ರೆ 5,000 ಉಳಿಯುತ್ತೆ. ಸೂಪರ್ ಅಲ್ವಾ? ವಾವ್ ಚಪ್ಪಾಳೆ. ಬಾಬಾ ಇವತ್ತು ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿದೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಡ್ತೀನಿ ಇವತ್ತು. ಏ ದಾಮು, ರಾತ್ರಿ ಹೊತ್ತು ಜಾಸ್ತಿ ಊಟ ಮಾಡಬಾರ್ದು, ದಪ್ಪಗೆ ಆಗ್ಬಿಡ್ತಾರೆ. ಹಾಗಂತ ಉಪವಾಸ ಮಲ್ಕೊಳಕಾಗುತ್ತಾ? ಸುಮ್ನೆ ಕುತ್ಕೊಳ್ರಿ. ಹಾ, ಏನಿವತ್ತು ಸ್ಪೆಷಲ್? ಅನ್ನ, ರಸಂ, ಉಪ್ಪು, ಉಪ್ಪಿನಕಾಯಿ. ಏನೋ ಒಳ್ಳೆ ಹಬ್ಬದೊಡ್ದು ಹೆಸರು ಹೇಳ್ದಂಗೆ ಹೇಳ್ತಾ ಇದೀಯಾ. ಲೈಟಲ್ಲಿ ಲೈಟ್ ಆಗಿ ತಿನ್ನಿ ಅಂತ ಇಷ್ಟೇ ಮಾಡಿದ. ನಾನೇನ್ ಡಯಟ್ ಮಾಡ್ಕೊಡ್ತೀನಿ ಅಂತ ಬರ್ಕೊಟ್ಟಿಲ್ಲ, ನಾನ್ ಚೆನ್ನಾಗಿ ತಿಂದೆ ಹೋಗೋದು. ಸಾವಿತ್ರಿ, ಇವತ್ತು ಅನ್ನ ಸಾರು ಮಾತ್ರನ ಮಾಡಿರೋದು, ಬೇರೆ ಐಟಮ್ಸ್ ಏನು ಇಲ್ವಾ?